ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಮುದ್ದು ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾನು ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆಗೆ ತೆಗೆದುಕೊಂಡಿದ್ದೆ. ಈ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಹಾಗೂ ಎರಡು ಅಂಕದ ಪ್ರಶ್ನೆಗಳನ್ನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀನಿ. ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ 17, ಗದ್ದಲ ಮತ್ತು ಸಂಗೀತ ಇವುಗಳಿಗಿರುವ ವ್ಯತ್ಯಾಸವೇನು? ಗದ್ದಲ ಅಂದರೆ ಕೇಳಲಿಕ್ಕೆ ಅಹಿತಕರವಾದ ಅಥವಾ ಹಿತಕರವಲ್ಲದಂತಹ ಶಬ್ದವನ್ನು ಗದ್ದಲ ಅಂತ ಕರೆಯಲಾಗುತ್ತದೆ. ಸಂಗೀತ ಅಂದರೆ ಕೇಳಲಿಕ್ಕೆ ಹಿತಕರವಾದಂತಹ ಶಬ್ದವನ್ನೇ ಸಂಗೀತ ಅಂತ ಕರೆಯಲಾಗುತ್ತದೆ. ಪ್ರಶ್ನೆ 18, ಪ್ಯಾರಾಮೇಶಿಯಂ ರಚನೆ ತೋರಿಸುವಂತಹ ಚಿತ್ರ ಬರೆಯಿರಿ. ಇಲ್ಲಿ ತೋರಿಸಿದಂತಹ ಚಿತ್ರ ಪ್ಯಾರಾಮೇಶಿಯಂನ ಚಿತ್ರವಾಗಿದೆ. ತಾವು ಈ ಚಿತ್ರವನ್ನು ತೆಗಿಲಿಕ್ಕೆ ರೂಢಿಸಿಕೊಳ್ಳಿ. ಪ್ರಶ್ನೆ 19, ಅಂಡಜಗಳು ಮತ್ತು ಜರಾಯುಜಗಳು ಎಂದರೇನು? ಅಂಡಜಗಳು ಅಂತಂದರೆ ಮೊಟ್ಟೆಗಳನ್ನು ಇಡುವಂತಹ ಪ್ರಾಣಿಗಳನ್ನು ಅಂಡಜಗಳು ಅಂತ ಕರೆಯಲಾಗುತ್ತದೆ. ಜರಾಯುಜಗಳು ಅಂತಂದರೆ ಮರಿಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳನ್ನು ಜರಾಯುಜಗಳು ಅಂತ ಕರೆಯಲಾಗುತ್ತದೆ. ಪ್ರಶ್ನೆ 20, ಕೆಳಗೆ ನೀಡಿರುವ ಸರಳ ವಿದ್ಯುತ್ ಮಂಡಲದಲ್ಲಿ ಎಕ್ಸ್ ಭಾಗವನ್ನು, ಇಲ್ಲಿರುವಂತಹ ಎಕ್ಸ್ ಭಾಗವನ್ನು ಕ್ರಮವಾಗಿ ಪೆನ್ಸಿಲ್ ಕಡ್ಡಿಯಿಂದ ಸಲ್ಫರ್ ಮತ್ತು ತಾಮ್ರದ ತಂತಿಗಳನ್ನು ಜೋಡಿಸಿ ಪರೀಕ್ಷಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಬಲ್ಬ್ ಬೆಳಗುತ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಮೊದಲನೇದಾಗಿ ಪೆನ್ಸಿಲ್ ಕಡ್ಡಿ, ಎಕ್ಸ್ ಎಂಬ ಜಾಗದಲ್ಲಿ ಪೆನ್ಸಿಲ್ ಕಡ್ಡಿಯನ್ನು ಇಟ್ಟಾಗ ಬಲ್ಬ್ ಹತ್ತಿಕೊಳ್ಳುತ್ತದೆ, ಏಕೆಂದರೆ ಪೆನ್ಸಿಲ್ ಕಡ್ಡಿ ಗ್ರಫೈಟ್ನಿಂದ ಮಾಡಲ್ಪಟ್ಟಿದೆ. ಗ್ರಫೈಟ್ ಅಲೋಹವಾದರೂ ಕೂಡ ಅದು ಒಂದು ಉತ್ತಮ ವಿದ್ಯುತ್ ವಾಹಕವಾಗಿರೋದ್ರಿಂದ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತೆ, ಹೀಗಾಗಿ ಬಲ್ಬ್ ಬೆಳಗುತ್ತದೆ. ಇನ್ನು ಸಲ್ಫರ್, ಸಲ್ಫರನ್ನು ಇಟ್ಟಾಗ ಇಲ್ಲಿ ಬಲ್ಬ್ ಹತ್ತೋದಿಲ್ಲ, ಏಕೆಂದರೆ ಸಲ್ಫರ್ ಇದು ಅಲೋಹವಾಗಿರೋದ್ರಿಂದ ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡೋದಿಲ್ಲ. ಇನ್ನು ತಾಮ್ರದ ತಂತಿ, ಎಕ್ಸ್ ಜಾಗದಲ್ಲಿ ತಾಮ್ರದ ತಂತಿಯನ್ನು ಇಟ್ಟು ಪರೀಕ್ಷಿಸಿದಾಗ ಬಲ್ಬ್ ಬೆಳಗುತ್ತದೆ, ಏಕೆಂದರೆ ತಾಮ್ರದ ತಂತಿ ಲೋಹ ಆಗಿರೋದ್ರಿಂದ ಬಲ್ಬ್ ಹತ್ತಿಕೊಳ್ಳುತ್ತದೆ. ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 21, ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ, ವಿವರಿಸಿ. ಅಥವಾ ಅನ್ನುವಂಥ ಮತ್ತೊಂದು ಪ್ರಶ್ನೆಯನ್ನು ನೀಡಲಾಗಿದೆ. ಅಪಘರ್ಷಕಗಳು ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡುತ್ತವೆ, ಉದಾಹರಣೆಯೊಂದಿಗೆ ವಿವರಿಸಿ. ಮೊದಲನೇದಾಗಿ ಜಾರು ಘರ್ಷಣೆ ಅಂದರೆ ಏನು ಅನ್ನೋದನ್ನು ನೋಡೋಣ. ಜಾರು ಘರ್ಷಣೆ ಅಂದರೆ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವೇ ಜಾರು ಘರ್ಷಣೆಯ ಅಳತೆಯಾಗಿರುತ್ತದೆ. ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲಿಕ್ಕೆ ಎಷ್ಟು ಬಲದ ಅವಶ್ಯಕತೆ ಇದೆಯೋ ಅದನ್ನೇ ಜಾರು ಘರ್ಷಣೆ ಅಂತ ಕರೆಯಲಾಗುತ್ತದೆ. ಸ್ಥಾಯಿ ಘರ್ಷಣೆ ಅಂತಂದರೆ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ. ಜಾರು ಘರ್ಷಣೆ ಮತ್ತು ಸ್ಥಾಯಿ ಘರ್ಷಣೆಯನ್ನು ಒಂದು ಉದಾಹರಣೆಯಿಂದ ನಾವು ಅರ್ಥೈಸ್ಕೊಳ್ಳೋಣ. ಉದಾಹರಣೆಗೆ ಇಲ್ಲೊಂದು ಜಾರು ಬಂಡೆ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಜಾರು ಬಂಡೆಯ ಮೇಲ್ಭಾಗದಲ್ಲಿ ಕಟ್ಟೆ ಇದೆ. ಈ ಕಟ್ಟೆ ಮೇಲೆ ಒಂದು ಮಗು ಕುಳಿತುಕೊಂಡಿದೆ. ಮಗು ಈ ಕಟ್ಟೆಯ ಮೇಲೆ ನಿಶ್ಚಲ ಸ್ಥಿತಿಯಲ್ಲಿದೆ. ಈ ಮಗು ಜಾರು ಬಂಡೆಯ ಮೇಲೆ ಚಲಿಸಲಾರಂಭಿಸಬೇಕಾದ್ರೆ ಬೇಕಾಗುವಂತಹ ಬಲವನ್ನೇ ಸ್ಥಾಯಿ ಘರ್ಷಣೆ ಅಂತ ಕರೆಯಲಾಗುತ್ತೆ. ಒಂದ್ಸಲ ಈ ಮಗು ಜಾರು ಬಂಡೆಯ ಮೇಲೆ ಒಂದೇ ಜವದಲ್ಲಿ ಅಂದರೆ ಸ್ಥಿರ ಜವದಲ್ಲಿ ಜಾರಲಿಕ್ಕೆ ಪ್ರಾರಂಭ ಮಾಡಿದರೆ ಅದೇ ಜವದಲ್ಲಿ ಚಲಿಸುವಂತೆ ಮಾಡಲಿಕ್ಕೆ ಬೇಕಾಗುವಂತಹ ಅಗತ್ಯ ಬಲವನ್ನೇ ಜಾರು ಘರ್ಷಣೆ ಅಂತ ಕರೆಯಲಾಗುತ್ತದೆ. ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ, ವಿವರಿಸಿ ಅಂತ ಹೇಳಲಾಗಿದೆ. ವಸ್ತು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈಯಲ್ಲಿರುವಂಥ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯದೇ ಇರುವುದರಿಂದ ಜಾರು ಘರ್ಷಣೆ ಸ್ಥಾಯಿ ಘರ್ಷಣೆಗಿಂತ ಯಾವಾಗಲೂ ಕಡಿಮೆ ಇರುತ್ತದೆ. ಅಥವಾ ಪ್ರಶ್ನೆಯನ್ನು ನೋಡೋಣ. ಅಪಘರ್ಷಕಗಳು ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡುತ್ತವೆ, ಉದಾಹರಣೆಯೊಂದಿಗೆ ವಿವರಿಸಿ. ಘರ್ಷಣೆಯನ್ನು ಕಡಿಮೆ ಮಾಡುವ ಪದಾರ್ಥಗಳನ್ನು ಅಪಘರ್ಷಕಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕೇರಂ ಬೋರ್ಡ್ನ ಮೇಲೆ ನುಣುಪಾದ ಪುಡಿಯನ್ನು ಉದುರಿಸುವುದರಿಂದ ಘರ್ಷಣೆ ಕಡಿಮೆಯಾಗುತ್ತದೆ. ಬಾಗಿಲಿನ ಕೀಲುಗಳಿಗೆ ಒಂದೆರಡು ಹನಿ ಎಣ್ಣೆಯನ್ನು ಹಾಕುವುದರಿಂದ
ಬಾಗಿಲುಗಳು ಸುಲಭವಾಗಿ ಚಲಿಸುತ್ತವೆ. ಬೈಸಿಕಲ್ ಮತ್ತು ಮೋಟಾರ್ ಮೆಕ್ಯಾನಿಕ್ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಗ್ರೀಸನ್ನು ಬಳಸೋದ್ರಿಂದ ಘರ್ಷಣೆ ಕಡಿಮೆಯಾಗುತ್ತದೆ. ಯಂತ್ರದ ಚಲಿಸುವ ಭಾಗಗಳ ನಡುವೆ ಎಣ್ಣೆ ಅಥವಾ ಗ್ರೀಸ್ ಅಥವಾ ಗ್ರಫೈಟನ್ನು ಬಳಸೋದ್ರಿಂದ ಒಂದು ತೆಳುವಾದ ಪದರು ಉಂಟಾಗುತ್ತದೆ. ಇದರಿಂದ ಚಲಿಸುವ ಮೇಲ್ಮೈಗಳು ಒಂದಕ್ಕೊಂದು ಪರಸ್ಪರ ಉಜ್ಜೋದಿಲ್ಲ. ಇದರಿಂದ ಘರ್ಷಣೆ ಕಡಿಮೆಯಾಗುತ್ತದೆ. ಪ್ರಶ್ನೆ 22. ನ್ಯೂನತಾ ವಲಯ ಎಂದರೇನು? ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು? ಭೂತಟ್ಟೆಯ ಗಡಿಭಾಗಗಳು ದುರ್ಬಲ ವಲಯಗಳಾಗಿದ್ದು ಅವುಗಳ ಚಲನೆಯಿಂದ ಭೂಕಂಪ ಉಂಟಾಗಬಹುದು. ಈ ದುರ್ಬಲ ವಲಯಗಳನ್ನು ಸೆಸ್ಮಿಕ್ ವಲಯ ಅಥವಾ ನ್ಯೂನತಾ ವಲಯ ಎಂದು ಕರೆಯುತ್ತಾರೆ. ಭೂಕಂಪದ ತೀವ್ರತೆಯನ್ನು ಭೂಕಂಪ ಮಾಪನ ಅಥವಾ ಸಿಸ್ಮೋಗ್ರಾಫ್ ಎಂಬ ಸಾಧನದಿಂದ ಅಳೆಯಲಾಗುತ್ತದೆ. ಪ್ರಶ್ನೆ 23. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಥವಾ ಬೆಳಕಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ನಿರೂಪಿಸಿ. 1. ಪಾರ್ಶ್ವ ವಿಪರ್ಯಾಯ. 2. ನಿಯತ ಪ್ರತಿಫಲನ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಬೆಳಕಿನ ಪ್ರತಿಫಲನದ ನಿಯಮಗಳು. ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಎರಡನೇ ನಿಯಮ, ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಯಾವಾಗಲೂ ಒಂದೇ ಸಮತಲದಲ್ಲಿ ಇರುತ್ತವೆ. ಅಥವಾ ಪ್ರಶ್ನೆಯನ್ನು ನೋಡೋಣ. ಪಾರ್ಶ್ವ ವಿಪರ್ಯಾಯ ಎಂದರೇನು? ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಹಾಗೂ ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ. ಇದನ್ನೇ ಪಾರ್ಶ್ವ ವಿಪರ್ಯಾಯ ಅಥವಾ ಪಾರ್ಶ್ವ ಪರಿವರ್ತನೆ ಅಥವಾ ಮಗಚುವಿಕೆ ಎಂದು ಕರೆಯುತ್ತಾರೆ. ಪ್ರಶ್ನೆ 24. ಕಬ್ಬಿನ, ಆಕ್ಸಿಜನ್ ಮತ್ತು ನೀರು ಇವುಗಳ ನಡುವಿನ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದ ಉತ್ಪನ್ನವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳ ಜೊತೆಗೆ ಪರೀಕ್ಷಿಸಿದೆ. ಲಿಟ್ಮಸ್ ಕಾಗದದಲ್ಲಿ ಗಮನಿಸುವ ಬದಲಾವಣೆ ಏನು? ಒಂದು ವೇಳೆ ಲಿಟ್ಮಸ್ ಕಾಗದದ ಬಣ್ಣ ಬದಲಾದಲ್ಲಿ ಅದಕ್ಕೆ ಕಾರಣವಾದ ಉತ್ಪನ್ನದ ಲಕ್ಷಣವೇನು ಅಂತ ಕೇಳಲಾಗಿದೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳೋಣ. ಕಬ್ಬಿನ, ಆಕ್ಸಿಜನ್ ಮತ್ತು ನೀರು ಇವುಗಳ ನಡುವೆ ರಾಸಾಯನಿಕ ಕ್ರಿಯೆ ಉಂಟಾದಾಗ ಕಬ್ಬಿನ ತುಕ್ಕು ಹಿಡಿಯುತ್ತದೆ. ಕಬ್ಬಿನ ತುಕ್ಕು ಹಿಡಿದಾಗ ಅಲ್ಲಿ ಉಂಟಾಗುವ ವಸ್ತುವನ್ನೇ ತುಕ್ಕು ಅಥವಾ ಕಬ್ಬಿನದ ಜಲೀಯ ಆಕ್ಸೈಡ್ Fe2O3 2H2O ಅನ್ನುವಂತಹ ವಸ್ತು ಉಂಟಾಗುತ್ತದೆ. ಇಲ್ಲಿ ಉಂಟಾದ ವಸ್ತುವನ್ನು ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸಿದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕಾರಣ ಅಂದರೆ ಇಲ್ಲಿ ಉಂಟಾದಂತಹ ವಸ್ತು ಪ್ರತ್ಯಾಮ್ಲೀಯ ಲಕ್ಷಣವನ್ನು ಹೊಂದಿರುತ್ತದೆ. ಅಥವಾ ಪ್ರಶ್ನೆಯನ್ನು ನೋಡೋಣ. ಸಮ ಪ್ರಮಾಣದ ಮತ್ತು ಸಮಸಾರತೆಯ ತಾಮ್ರದ ಸಲ್ಫೇಟ್ ದ್ರಾವಣ ಹೊಂದಿರುವ ಎ ಎಂಬ ಬೀಕರಿಗೆ ಕಬ್ಬಿಣದ ಮೊಳೆಗಳು ಹಾಗೂ ಬಿ ಬೀಕರ್ಗೆ ಬೆಳ್ಳಿಯ ಚೂರುಗಳನ್ನು ಹಾಕಿದೆ. ಎರಡೂ ಬೀಕರ್ಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಲಾಗಿದೆ. ಇಲ್ಲಿ ಎ ಮತ್ತು ಬಿ ಎಂಬ ಎರಡು ಬೀಕರ್ಗಳಿವೆ. ಎ ಬೀಕರ್ನಲ್ಲಿ ಸಮಸಾರತೆಯ ತಾಮ್ರದ ಸಲ್ಫೇಟ್, ಅದೇ ರೀತಿ ಅದೇ ಸಾರತೆಯನ್ನು ಹೊಂದಿರುವ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಬಿ ಎಂಬ ಬೀಕರ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಎ ಎಂಬ ಬೀಕರಿಗೆ ಕಬ್ಬಿಣದ ಮೊಳೆಗಳನ್ನು ಹಾಗೆ ಬಿ ಎಂಬ ಬೀಕರಿಗೆ ಬೆಳ್ಳಿಯ ಚೂರುಗಳನ್ನು ಹಾಕಲಾಗಿದೆ. ಎರಡು ಬೀಕರ್ನಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣ ಬರೀಲಿಕ್ಕೆ ಕೇಳಿದ್ದಾರೆ. ಮೊದಲನೇ ಬೀಕರ್ ಅಥವಾ ಎ ಬೀಕರ್ನಲ್ಲಿ ಕಬ್ಬಿನ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಹೀಗಾಗಿ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತದೆ. ಸಮೀಕರಣವನ್ನು ನಾವು ಬರೆದಾಗ Fe+CuSO4 ರಾಸಾಯನಿಕ ಕ್ರಿಯೆ ನಡೆದು Fe SO4+Cu ಉಂಟಾಗುತ್ತದೆ. ಎರಡನೇ ಬೀಕರನ್ನು ನೋಡಿ. ಬಿ ಬೀಕರ್ನಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ, ಏಕೆಂದರೆ ಬೆಳ್ಳಿಯ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಕಡಿಮೆ ಇರೋದರಿಂದ ಇಲ್ಲಿ ಯಾವುದೇ ಸ್ಥಾನಪಲ್ಲಟ ಕ್ರಿಯೆ ನಡೆಯೋದಿಲ್ಲ. ಪ್ರಶ್ನೆ 25. ವಿದ್ಯಾರ್ಥಿಯೊಬ್ಬ ತನ್ನ ಶಾಲೆಯ ಪ್ರಯೋಗಾಲಯದಲ್ಲಿ ಸತ್ತ ಜೀವಿಗಳಿಂದ ಪೆಟ್ರೋಲಿಯಂ ತಯಾರಿಸಲು ಯೋಜಿಸುತ್ತಿದ್ದಾನೆ. ಅವನ ಯೋಜನೆ ಸಫಲವಾಗಬಲ್ಲದೆ ನಿಮ್ಮ ಉತ್ತರವನ್ನು ವೈಜ್ಞಾನಿಕವಾಗಿ ಪುಷ್ಟೀಕರಿಸಿ. ವಿದ್ಯಾರ್ಥಿಯ ಈ ಯೋಜನೆ ಸಫಲವಾಗುವುದಿಲ್ಲ, ಏಕೆಂದರೆ ಪೆಟ್ರೋಲಿಯಂ ತಯಾರಾಗಬೇಕಾದ್ರೆ ಮಿಲಿಯನ್ಗಟ್ಟಲೆ ವರ್ಷಗಳು ಬೇಕಾಗುತ್ತದೆ ಹಾಗೂ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ
ಮತ್ತು ಹೆಚ್ಚಿನ ಒತ್ತಡ, ಈ ರೀತಿಯ ಸೂಕ್ತ ವಾತಾವರಣಗಳ ಅವಶ್ಯಕತೆ ಇರುತ್ತದೆ. ಈ ಎಲ್ಲ ಸೂಕ್ತ ವಾತಾವರಣಗಳನ್ನು ಪ್ರಯೋಗಾಲಯದಲ್ಲಿ ಲಭ್ಯವಾಗಿಸಲು ಸಾಧ್ಯವಾಗದೇ ಇರುವುದರಿಂದ ಅವನ ಯೋಜನೆ ಸಫಲವಾಗುವುದಿಲ್ಲ. ಪ್ರಶ್ನೆ 26. ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಅಂಡಾಣುವಿನ ಚಿತ್ರವನ್ನು ತೋರಿಸ್ತಾ ಇದೆ, ಹಾಗೆ ಇಲ್ಲಿ ಒಂದು ವೀರ್ಯಾಣು ಇದೆ. ಅಂಡಾಣು ಮತ್ತು ವೀರ್ಯಾಣು ಇವೆರಡೂ ಸಂಯೋಗವಾಗುವ ಕ್ರಿಯೆಯನ್ನು ನಿಷೇಚನ ಅಂತ ಕರೀತಾರೆ. ನಿಷೇಚನದ ನಂತರ ಯುಗ್ಮಜ ಉಂಟಾಗುತ್ತದೆ. 3 ಅಂಕ, 4 ಅಂಕ ಹಾಗೂ 5 ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.